ಎಸ್ ಎಸ್ ಕೇರ್ಫುಲ್ ಆಗಿ ಕೇಳಿ, ಇವಾಗ ಎಲ್ಲರೂ ಕೂಡ ಇಮೇಲ್ ಮಾಡಲೇಬೇಕು. ಯಾಕಂದ್ರೆ ನೋಡಿ, ಒಂದೂವರೆ ತಿಂಗಳಾಯ್ತು ಸ್ಕಾಲರ್ಶಿಪ್ ಡೇಟ್ ಮುಗಿಯಕ್ಕೆ ಬಂತು. 28 ತಾರೀಕು ಫೆಬ್ರವರಿಗೆ ಐತಿ, ಮತ್ತು 14 ತಾರೀಕು ಚಾಲು ಮಾಡಿದರೆ ಮುಗಿ ಅದು ಅಪ್ಲಿಕೇಶನ್ ಆಗೋದಿಲ್ಲ, ಸಬ್ಮಿಟ್ ಆಗೋದಿಲ್ಲ. ಹೌದಾ? ಹಾಗಾಗಿ ಸೊ ನಾಳೆ ನಾನು ಕೂಡ ಮೇಲ್ ಮಾಡ್ತೀನಿ, ನೀವು ಕೂಡ ಮೇಲ್ ಮಾಡಿ ಸರ್ ಆದಷ್ಟು ಬೇಗನೆ ಬಿಡಿ ಅಂತ. ಫೋನ್ ಹಚ್ಚೋದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಬೆಟರ್ ನಾವು ಮೇಲೇ ಮಾಡಿಬಿಡೋಣ, ಸೊ ದ್ಯಾಟ್ ಅವರೇ ಆಫೀಷಿಯಲಿ ನೋಡಿಕೊಂಡು ಚಾಲು ಮಾಡ್ತಾರೆ. ಯಾಕಂದರೆ ಏನಾಗುತ್ತೆ, ನಾವೀಗ ಸುಮ್ ಕುಂತ್ರೆ ಇನ್ನೂ ಒಂದು ತಿಂಗಳು ಹಂಗೆ ಜಗ್ತೈತೆ ರೀ, ಅದು ಹಂಗೆ ಆಗಬಾರ್ದು. ಸೊ ಪ್ರತಿ ವರ್ಷ ನಾನು ನೋಡಿದ ಪ್ರಕಾರ ಫೆಬ್ರವರಿ ಅದೇ ಫೆಬ್ರವರಿ ತಿಂಗಳು ಪೂರ್ತಿ ಅಡ್ಮಿಷನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಗ 14 ತಾರೀಕು ಚಾಲು ಮಾಡಿದ್ರು ಮುಗಿಸ್ತಾರೆ, ಬೈ ಮಾರ್ಚ್ 1ಕ್ಕೆ ಅಂದರೆ ನೀವು ಅಡ್ಮಿಷನ್ ಆಗ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ನಾವು ಸೋಮವಾರ ಮೇಲ್ ಮಾಡ್ತೀನಿ. ಓಕೆ? ಭಾಳ ಜನ ಸರ್ ಹಿಂಗೆ ಹೇಳ್ತಾರೆ, ಸರ್ ನಮಗೆ ಸಾಕಾಗಿದೆ ಸರ್, ಮನೇಲಿ ಕುಂತು ಒಂದು ತಿಂಗಳಾಯ್ತು ಸರ್, ಇನ್ನೂರಿಗೇನು ಅಪ್ಡೇಟೇ ಇಲ್ಲ ಸರ್, ನಂಗೆ ಕೇಳಿ ಕೇಳಿ ಸಾಕಾಗ ಸರ್ ಇದು ಅಂತ ಹೇಳ್ತಾರೆ. ಖರೆ ವಿದ್ಯಾರ್ಥಿಗಳು, ಈಗ ನೋಡಿ ಇವಾಗ ಏನು, ಇವಾಗ ನಮ್ಮ ಕೆದವರು ಮಾತು ಕೊಟ್ಟಂಗೆ ಅವರು ನಡೀಲಿಲ್ಲ ಅಂದರೆ ನಮ್ಗೇನು ಹೇಳಿದರು, ಫಸ್ಟ್ ವೀಕ್ ಬರ್ತೈತೆ ನೋಡಿರಿ, ಫಸ್ಟ್ ದಿನ ಬರ್ತೈತೆ ನೋಡಿರಿ, ಹಾಗೆಲ್ಲ ಹೇಳಿದರು. ಇವಾಗ ನೋಡಿದರೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಹೌದು? ಹಾಗಾಗಿ ನಾಳೆ ಮೇಲ್ ಮಾಡ್ತೇನೆ, ಸೊ ನಿಮಗೆ ಮಂಗಳವಾರದ ದಿನ ರಿಪ್ಲೈ ಬರುತ್ತೆ. ಸೊ ಆ ರಿಪ್ಲೈದಲ್ಲಿ ಏನಿದೆ ಅಂತ ಹಿಂಗೆ ತೋರಿಸ್ತೇನೆ. ಇವೆಲ್ಲ ಕೂಡ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳು, ನೀವು ಕೂಡ ಮೇಲ್ ಮಾಡಿ, ನಾಳೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಮಾಡಿ ಅಂತ ಕಮೆಂಟಲ್ಲಿ ಎಸ್ ಐಬ್ಲಿ ಸಪೋರ್ಟ್ ಒಂದು ಬರೀ, ಸೊ ದ್ಯಾಟ್ ಬೇರೆ ವಿದ್ಯಾರ್ಥಿ ಕೂಡ ಗೊತ್ತಾಗಲಿ, ಅವರು ಕೂಡ ಮೇಲ್ ಐ ಡಿ ಮಾಡಲಿ ಅಂತ. ನೀವು ಕೂಡ ಮೇಲ್ ಐ ಡಿ ಕೂಡ ಬರಿಬೋದು ಕಮೆಂಟಲ್ಲಿ, ಸೊ ದ್ಯಾಟ್ ಅವರು ಕೂಡ ಗೊತ್ತಾಗಲಿ ಏನು ಮಾಡಬೇಕಂತ. ಸೊ ಸ್ಟೆಪ್ಸ್ ಕೂಡ ನೀವು ಬರಿಬೋದು. ಸೊ ಎಲ್ಲ ಕೂಡ ಒಗ್ಗಟ್ಟಾಗಿದ್ದರೆ ಏನು ರೀ, ಒಗ್ಗಟ್ಟಾಗಿದ್ದರೆ ಇಡೀ ರಾಜ್ಯವನ್ನು ಕಾಪಾಡ್ಬೋದು ಅಂತ. ಹಾಗಾಗಿ ನಾವು ಬಿ ಎಸ್ ನರ್ಸಿಂಗ್ ಆಪ್ಷನ್ ರೀ ಆದಷ್ಟು ಬೇಗನೆ, ಇವಾಗ ಕರೆನೂ ಭಾಳ ಲೇಟ್ ಆಗಿಬಿಟ್ಟಿದೆ, ನಮ್ಮ ಪ್ರಯತ್ನ ಕಟ್ಪಟ್ಟಿದ್ದೀವಿ, ಆದರೆ ನಾಳೆ ಒಂದು ಲಾಸ್ಟ್ ಅಂದರೆ ಫೈನಲ್ ಅದು ಫುಲ್ ಲಾಸ್ಟ್ ಪ್ರಯತ್ನ ಎಲ್ಲರೂ ಸೇರಿ ಮಾಡೋಣ ಅಂತ. ಓಕೆ? ಸೊ ಡೋಂಟ್ ವರಿ, ನಾನು ನಿಮ್ಮ ಜೊತೆದೇನೆ. ನೀವು ಫಸ್ಟ್ ಟೈಮ್ ನಿಮ್ಮಂಗಿಲ್ಲ ನನ್ನ ಕಡೆ, ನಾನು ಆಲ್ರೆಡಿ ನಿಮ್ಮಂಗೆ ಇಬ್ಬರು ಬ್ಯಾಚ್ವರೆ ಮುಗಿಸಿದ್ದೇನೆ, 2 ವರ್ಷ ನಾನು ಆಲ್ರೆಡಿ ಅವರಿಗೆ ಅಡ್ಮಿಷನ್ ಮಾಡಿಸಿದ್ದೇನೆ. ಹೌದಾ? ಸೊ ನೀವು ಇದ್ದೀರಾ, ಸೊ ಆದಷ್ಟು ನಿಮ್ಮದೊಂದು ಜಲ್ದಿ ಮುಗಿಸೋಣ ಅಂತ. ಡೋಂಟ್ ವರಿ. ಓಕೆ? ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಹೇಳಿ. ದ್ಯಾಟ್ಸ್ ಇಟ್.